ಸ್ನೇಹಿತರೆ ನಮಸ್ಕಾರ. ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಅವರು ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಗ್ಗೆ ಭಾರೀ ಆರೋಪವೊಂದನ್ನು ಮಾಡಿದ್ದಾರೆ. ಆ ಆರೋಪದ ಬೆನ್ನು ಹತ್ತಿ edina.com ಫ್ಯಾಕ್ಟ್ ಚೆಕ್ನ ಮಾಡಿದೆ. ಯತ್ನಾಳ್ ಅವರು ಆರೋಪ ಮಾಡಿದಂತಹ ಕೆಲವೇ ಗಂಟೆಗಳಲ್ಲಿ ಯತ್ನಾಳ್ ಅವರ ಆರೋಪ ಸುಳ್ಳು ಎಂಬುದಕ್ಕೆ edina.com ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದ್ದಾವೆ. ಅಷ್ಟೇ ಅಲ್ಲದೆ ಯತ್ನಾಳ್ ಅವರು ಇಂತಹ ಆರೋಪವನ್ನು ಮಾಡಿದ್ದೇಕೆ ಎಂಬುದನ್ನು ಕೂಡ ಪತ್ತೆ ಹಚ್ಚುತ್ತಾ ನಾವು ಪ್ರಯತ್ನ ಮಾಡಿದ್ದೀವಿ. ಬೆಳಗಾವಿ ಅಧಿವೇಶನಕ್ಕೆ ಹೋಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಅಂದರೆ ಮಂಗಳವಾರ ಹುಬ್ಬಳ್ಳಿಯಲ್ಲಿ ನಡೆದಂತಹ ಮುಸ್ಲಿಂ ಧರ್ಮಗುರುಗಳ ಸಮಾವೇಶದಲ್ಲಿ ಭಾಗಿಯಾಗಿದ್ದರು. ಆ ಸಮಾವೇಶದ ಚಿತ್ರವೊಂದನ್ನು ಹಂಚಿಕೊಂಡಿರುವಂತಹ ವಿಜಯಪುರದ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ಅವರು ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರು ಐಸಿಸ್ ಬೆಂಬಲಿಗನೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಎಂದು ಅವರು ಆರೋಪವನ್ನು ಮಾಡಿದ್ದಾರೆ. ಅವರ ಆರೋಪ ಮಾಧ್ಯಮಗಳಲ್ಲಿ ಭಾರೀ ಸದ್ದು ಮಾಡುತ್ತಿದೆ. ಮಾಧ್ಯಮಗಳು ಕೂಡ ಪೂರ್ವಾಪರವನ್ನು ಪರಿಶೀಲಿಸದೆ ಯತ್ನಾಳ್ ಅವರ ಆರೋಪವನ್ನೇ ದಾಳವಾಗಿಟ್ಕೊಂಡು ಸುದ್ದಿಯನ್ನು ಮಾಡ್ತಾ ಇದ್ದಾವೆ. ಇದನ್ನು ನಾವು ಗಮನಿಸಿದ್ವಿ. ಹಾಗಾಗಿ ಯತ್ನಾಳ್ ಅವರ ಆರೋಪವನ್ನು ಪರಿಶೀಲಿಸಿ ಸತ್ಯ ಏನು ಎಂಬುದನ್ನು ತಿಳ್ಕೊಳ್ಳೋದಕ್ಕೋಸ್ಕರ edina.com ಪ್ರಯತ್ನ ಪಡ್ತು. ಅಷ್ಟೇ ಅಲ್ಲದೆ ಕೆಲವು ಮುಸ್ಲಿಂ ಧರ್ಮಗುರುಗಳನ್ನು ಕೂಡ ನಾವು ಮಾತನಾಡಿಸಿದ್ವಿ. ಮುಸ್ಲಿಂ ಧರ್ಮಗುರುಗಳು ಏನು ಹೇಳಿದ್ರು ಅನ್ನೋದಕ್ಕಿಂತ ಮುಂಚೆ ಯತ್ನಾಳ್ ಅವರ ಆರೋಪ ಏನು ಅನ್ನೋದನ್ನು ನೋಡೋಣ. ಮಂಗಳವಾರ ನಡೆದಂತಹ ಕಾರ್ಯಕ್ರಮದ ಚಿತ್ರ ಮತ್ತು ಕೆಲವು ಹಳೆಯ ಚಿತ್ರಗಳನ್ನು ಹಂಚಿಕೊಂಡಿರುವಂತಹ ಯತ್ನಾಳ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಹುಬ್ಬಳ್ಳಿಯಲ್ಲಿ ಐಸಿಸ್ ಬೆಂಬಲಿಗರು ಮತ್ತು ಭಯೋತ್ಪಾದಕರ ಬಗ್ಗೆ ಸಹಾನುಭೂತಿ ಹೊಂದಿರುವಂತಹ ತನ್ವೀರ್ ಪೀರ್ ಹಶ್ಮಿ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ತನ್ವೀರ್ ಅವರು ಮಧ್ಯಪ್ರಾಚ್ಯದ ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದಾರೆ. ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಹಲವು ಬಾರಿ ಭೇಟಿಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಭಯೋತ್ಪಾದಕರ ಸಹಾನುಭೂತಿಯ ಹಿನ್ನೆಲೆ ತಿಳಿದಿದೆಯೇ? ಭಯೋತ್ಪಾದಕರೊಂದಿಗೆ ತನ್ವೀರ್ ಅವರ ನಂಟಿನ ಬಗ್ಗೆ ತನಿಖೆ ನಡೆಸಲು ಗುಪ್ತಚರ ಸಂಸ್ಥೆಗಳು ಮತ್ತು NIAಯನ್ನು ಒತ್ತಾಯಿಸ್ತೀನಿ ಅಂತೇಳಿ ಯತ್ನಾಳ್ ಅವರು ತಮ್ಮ ಟ್ವಿಟರ್ನಲ್ಲಿ ಬರ್ಕೊಂಡಿದ್ದಾರೆ. ಯತ್ನಾಳ್ ಅವರು ಹಂಚಿಕೊಂಡಿರುವಂತಹ ಈ ಚಿತ್ರ ಯಾವುದು ಅಂತ ನೋಡಿದ್ರೆ ಅದು ಸ್ವತಃ ಇದೇ ತನ್ವೀರ್ ಹಶ್ಮಿ ಅವರ ಸಹಚರರೇ 2013ರ February 10 ಫೇಸ್ಬುಕ್ನಲ್ಲಿ ಹಂಚಿಕೊಂಡಿರುವ ಚಿತ್ರ. ಅವರು ಅವಾಗ ಭೇಟಿ ಮಾಡಿದದ್ದು ಯಾವ ಭಯೋತ್ಪಾದಕರನ್ನೂ ಅಲ್ಲ, ಬದಲಿಗೆ ಬಾಗ್ದಾದ್ನ ಪ್ರಿನ್ಸ್ ಶೇಖ್ ಖಾಲಿದ್ ಅವರನ್ನು. ಆ ಎಲ್ಲ ವಿವರಗಳನ್ನು ಅದೇ ಫೇಸ್ಬುಕ್ ಪೋಸ್ಟ್ನಲ್ಲಿ ವಿವರಿಸಲಾಗಿದೆ. ಸುನ್ನಿ ಜಮಾತ್ನ ಮುಖಂಡರಾಗಿರುವಂತಹ ತನ್ವೀರ್ ಹಶ್ಮಿಯವರು ಸೂಫಿ ಪಂಗಡಕ್ಕೆ ಸೇರಿದವರು. ಈ ಬಾಗ್ದಾದ್ನ ಮುಖಂಡರು ಕೂಡ ಅದೇ ಪಂಗಡಕ್ಕೆ ಸೇರಿದವರಾಗಿದ್ದಾರೆ. ಇದಲ್ಲದೆ ಇನ್ನೂ ಒಂದು ಫೋಟೋವನ್ನು ಯತ್ನಾಳ್ ಅವರು ಹಂಚಿಕೊಂಡಿದ್ದು, ಆ ಫೋಟೋದಲ್ಲಿ ಇರುವವರು ಸಜ್ಜಾದೆ ನಶೀನ್ ಅಜ್ರತ್ ಗೌಸ್ ಅಜಮ್ ಎಂಬುವರು. ಅವರು ಇರಾನ್ ಸರ್ಕಾರದಲ್ಲಿ ಭದ್ರತಾ ಅಧಿಕಾರಿಯಾಗಿದ್ದಾರೆ. ಈ ಫೋಟೋ ಸಹ ಫೇಸ್ಬುಕ್ನಲ್ಲಿ ಸಿಕ್ಕಿದೆ. ಅಂದರೆ ಸ್ವತಃ ತನ್ವೀರ್ ಹಶ್ಮಿ ಪೀರ್ ಅವರ ಫೇಸ್ಬುಕ್ ಖಾತೆಯಿಂದಲೇ ತೆಗೆದಂತಹ 10 ಹಿಂದಿನ ಫೋಟೋಗಳನ್ನು ಯತ್ನಾಳ್ ಅವರು ಹಂಚಿಕೊಂಡಿದ್ದಾರೆ. ಭಯೋತ್ಪಾದಕರ ಚಿತ್ರ ಎಂಬಂತೆ ಬಿಂಬಿಸಿದ್ದಾರೆ. ಇದರ ಬಗ್ಗೆ edina.com ಜೊತೆಗೆ ಕೆಲವರು ಮುಸ್ಲಿಂ ಮುಖಂಡರು ಮಾತನಾಡಿದ್ದಾರೆ. ಅವರೆಲ್ಲರೂ ಕೂಡ ವೈಯಕ್ತಿಕ ದ್ವೇಷದ ಕಾರಣಕ್ಕಾಗಿ ಯತ್ನಾಳ್ ಅವರು ತನ್ವೀರ್ ಅವರ ಮೇಲೆ ಆರೋಪಗಳನ್ನು ಮಾಡ್ತಿದ್ದಾರೆ. ವಿಜಯಪುರದಲ್ಲಿ ಸಾಮಾಜಿಕವಾಗಿ ತನ್ವೀರ್ ಅವರು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಮುಖಂಡರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಕೂಡ ಹೊಂದಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಯತ್ನಾಳ್ ಅವರು ಇಲ್ಲಸಲ್ಲದ ಆರೋಪವನ್ನು ಮಾಡ್ತಿದ್ದಾರೆ ಅಂಥೇಳಿ ಮುಸ್ಲಿಂ ಮುಖಂಡರು ಹೇಳಿದ್ದಾರೆ. ಇನ್ನು ಯತ್ನಾಳ್ ಅವರ ಆರೋಪದ ಬಗ್ಗೆ edina.com ಜೊತೆಗೆ ಮಾತನಾಡಿದಂತಹ ಮುಸ್ಲಿಂ ಮುಖಂಡ ಗುಮ್ಮಟ ನಗರಿ ಪತ್ರಿಕೆಯ ಸಂಸ್ಥಾಪಕ ಇರ್ಫಾನ್ ಶೇಖ್ ಅವರು, ತನ್ವೀರ್ ಅವರು ಇರಾಕ್ನ ಬಾಗ್ದಾದ್ಗೆ ಪ್ರವಾಸ ಹೋಗಿದ್ದರು. ಬಾಗ್ದಾದ್ನಲ್ಲಿ ಇಸ್ಲಾಂ ಧರ್ಮಗುರುಗಳನ್ನು ಅವರು ಭೇಟಿ ಮಾಡಿದರು. ಅಷ್ಟೇ ಅಲ್ಲದೆ ಮೊಹಮ್ಮದ್ ಪೈಗಂಬರರ ಮೊಮ್ಮಕ್ಕಳಾದ ಹಸನ್ ಹುಸೇನ್ ಅವರ ಕುಟುಂಬದ ಸದಸ್ಯರನ್ನು ಕೂಡ ಅವರು ಭೇಟಿ ಮಾಡಿದರು. ಅಷ್ಟೇ ಅಲ್ಲದೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗಿಯಾಗಿದ್ದರು. ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಕಾರ್ಯಕ್ರಮಗಳಲ್ಲಿ ತನ್ವೀರ್ ಅವರು ಭಾಗಿಯಾಗಿದ್ದರು. ಆ ಸಂದರ್ಭಗಳಲ್ಲಿ ಕೆಲವು ಫೋಟೋಗಳನ್ನು ತನ್ವೀರ್ ಅವರು ಮತ್ತು ಅವರ ಸಹಚರರೇ ಹಂಚಿಕೊಂಡಿದ್ದಾರೆ. ಆ ಫೋಟೋಗಳನ್ನು ಸರಿಯಾಗಿ ಕಾಣದ ರೀತಿಯಲ್ಲಿ ತಿರುಚಿ ಭಯೋತ್ಪಾದಕರ ಜೊತೆಗಿನ ಫೋಟೋಗಳು ಎಂದು ಯತ್ನಾಳ್ ಅವರು ಸುಳ್ಳು ಆರೋಪ ಮಾಡಿದ್ದಾರೆ. ಮುಸ್ಲಿಂ ಮೌಲಿ ಎಂಬ ಕಾರಣಕ್ಕೆ ತನ್ವೀರ್ ಅವರ ವಿರುದ್ಧ ಕುತಂತ್ರದಿಂದ ವಿವಾದವನ್ನು ಯತ್ನಾಳ್ ಅವರು ಹುಟ್ಟು ಹಾಕ್ತಿದ್ದಾರೆ ಅಂತ ಹೇಳಿ ಅವರು ಆರೋಪವನ್ನು ಮಾಡಿದ್ದಾರೆ. ಇದಲ್ಲದೆ ನಾವು ತನ್ವೀರ್ ಅವರ ಸಂಘಟನೆ ಸುನ್ನಿ ಮುಸ್ಲಿಂ ಜಮಾತ್ನ ರಾಜ್ಯಾಧ್ಯಕ್ಷರಾದಂತಹ ಶಾಫಿ ಸಾ ಅದಿ ಅವರನ್ನು ಮಾತನಾಡಿಸಿದ್ವಿ. ಈ ಶಾಫಿ ಅವರು BJP ಅಧಿಕಾರಾವಧಿಯಲ್ಲಿ ವರ್ಕ್ಸ್ ಬೋರ್ಡ್ನ ಅಧ್ಯಕ್ಷರಾಗಿದ್ದರು. ಅವರೂ ಸಹ ತನ್ವೀರ್ ಹಶ್ಮಿ ಅವರ ಪರವಾಗಿ ಮಾತನಾಡಿ ಈ ರೀತಿ ಹೇಳಿದ್ದಾರೆ. ಒಬ್ಬ ನೈಜ ಮುಸಲ್ಮಾನ ಯಾವತ್ತೂ ಟೆರರಿಸಂಗೆ ಯಾವತ್ತೂ ಸಿಂಪತಿ ತೋರಿಸೋಕೆ ಸಾಧ್ಯನೇ ಇಲ್ಲ.
ಅದರಲ್ಲೂ ತನ್ವೀರ್ ಹಾಶ್ಮಿ ಅವರು ದೊಡ್ಡ ಲೀಡರು, ಮುಸ್ಲಿಂ ಲೀಡರು. ಅವರು ಎಲ್ಲಾ ಜನರಿಗೂ ಇದರ ಬಗ್ಗೆ ಉಗ್ರವಾದ ಮತ್ತು ಅದೇ ರೀತಿಯಲ್ಲಿ ಹಿಂಸೆ ವಿರುದ್ಧ ಮಾತನಾಡುವವರು. ಆದ್ರಿಂದ ಅವರು ಐಸಿಸ್ ನಂಟಿದೆ ಅಂತ ಹೇಳಿರೋದು ಯತ್ನಾಳ್ ಅವರದ್ದು ವೈಯಕ್ತಿಕವಾದಂತಹ ಸಿಟ್ಟು ಅವ್ರ ಮೇಲೆ. ಯಾಕಂದ್ರೆ ಯತ್ನಾಳ್ ಅವರು ನಿರಂತರ ಬಿಜಾಪುರದಲ್ಲಿ ಮುಸಲ್ಮಾನರ ವಿರುದ್ಧ ಹೇಳಿಕೆ ಕೊಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ತನ್ವೀರ್ ಹಾಶ್ಮಿ ಅಂತ ಹೇಳಿದ್ರೆ ಎಲ್ಲರೊಂದಿಗೂ ಸೌಹಾರ್ದತೆ ಸಹಿಷ್ಣುತೆ ಬಯಸುವವರು. ಆ ರೀತಿಯಲ್ಲಿ ಯತ್ನಾಳ್ ಅವರನ್ನು ವಿರುದ್ಧ ಅಲ್ಲಿ ಎಲೆಕ್ಷನ್ ಅಲ್ಲಿ ಇವರು ಪ್ರಯತ್ನ ಮಾಡಿರ್ಬೋದು, ಯಾರು ತನ್ವೀರ್ ಹಾಶ್ಮಿ ಅವರು. ಆದ ಆ ಒಂದು ಸಿಟ್ಟಿನಲ್ಲಿ ಅವರು ಅವರಿಗೆ ಐಸಿಸ್ ನಂಟಿನ ಇದು ಆರೋಪ ಮಾಡ್ತಾ ಇದ್ದಾರೆ. ತನ್ವೀರ್ ಅವರು ಮೆಕ್ಕಾ ಮದೀನಾ ಉಮ್ರಾಗೆ ಹೋಗುತ್ತಿರುತ್ತಾರೆ, ಅಂದ ಹಾಗೆ ಸೌದಿ ಅರೇಬಿಯಾ ಸೇರಿದಂತೆ ಮುಸ್ಲಿಂ ರಾಷ್ಟ್ರಗಳು ಐಸಿಸ್ ಅನ್ನು ಬ್ಯಾನ್ ಮಾಡಿವೆ. ಹೀಗಿರುವಾಗ ತನ್ವೀರ್ ಅವರು ಐಸಿಸ್ ಬೆಂಬಲಿಸಿದ್ದಾರೆ ಅನ್ನೋದು ಸುಳ್ಳು. ತನ್ವೀರ್ ಅವರು ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋದಾಗ ಭೇಟಿ ಮಾಡಿದ್ದಂತಹ ಧಾರ್ಮಿಕ ಮುಖಂಡರೊಂದಿಗಿನ ಫೋಟೋಗಳನ್ನು ಹಂಚಿಕೊಂಡು ಯತ್ನಾಳ್ ಅವರು ಸುಳ್ಳು ಆರೋಪ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ ಅಂತ ಅವರು ಕೂಡ ಹೇಳಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಸಮಾವೇಶ ಆಯೋಜಿಸಿದಂತಹ ಸೈಯದ್ ತಾಜುದ್ದೀನ್ ಖಾದ್ರಿ ಅವರು ಕೂಡ ಮಾಧ್ಯಮಗಳ ಜೊತೆ ಮಾತನಾಡಿ, ಸಮಾವೇಶಕ್ಕೆ 150 ಹೆಚ್ಚು ಸೂಫಿಗಳಿಗೆ ಆಹ್ವಾನವನ್ನು ನೀಡಲಾಗಿತ್ತು. 100 ಹೆಚ್ಚು ಧರ್ಮಗುರುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇವರಲ್ಲಿ ಯಾರೊಬ್ಬರೂ ಕೂಡ ಐಸಿಸ್ ಉಗ್ರರ ಜೊತೆ ನಂಟು ಹೊಂದಿದ್ದವರು ಇಲ್ಲ. ಪೊಲೀಸ್ ಇಲಾಖೆ ಸೂಚನೆ ಮೇರೆಗೆ ವೇದಿಕೆಯ ಮೇಲೆ 25 ಜನರಿಗೆ ಮಾತ್ರನೇ ಅವಕಾಶ ನೀಡಲಾಗಿತ್ತು. ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅನ್ನೋದರ ಮಾಹಿತಿಯನ್ನು ಪೊಲೀಸ್ ಇಲಾಖೆ ಮತ್ತು ಧಾರವಾಡದ ಜಿಲ್ಲಾಡಳಿತಕ್ಕೆ ನಾವು ನೀಡಿದ್ದೇವೆ. ಐಸಿಸ್ ಉಗ್ರರ ಜೊತೆ ಯಾರಾದರೂ ನಂಟು ಹೊಂದಿದ್ದರು ಎಂಬುದಕ್ಕೆ ಯತ್ನಾಳ್ ಅವರು ಸಾಕ್ಷಿಯನ್ನು ತಿಳಿಸಲಿ, ಉಗ್ರರ ಜೊತೆ ನಂಟು ಹೊಂದಿದ್ದವರು ಯಾರ್ಯಾರು ಎಂಬುದರ ಹೆಸರನ್ನು ಬಹಿರಂಗಪಡಿಸಲಿ ಅಂತ ಅವರು ಯತ್ನಾಳ್ ಅವರಿಗೆ ಸವಾಲನ್ನು ಹಾಕಿದ್ದಾರೆ. ಅಂದ ಹಾಗೆ ತನ್ವೀರ್ ಪಿ ರಶ್ಮಿ ಅವರ ಕುರಿತಂತೆ ಇನ್ನಷ್ಟು ಮಾಹಿತಿಗಳನ್ನು ಈ ದಿನ .com ಕಲೆ ಹಾಕಿತು. ಅದರ ಪ್ರಕಾರ ಅವರು ಕೇಂದ್ರ ಸರ್ಕಾರ ಜಾರಿಗೆ ಮುಂದಾಗಿದ್ದಂತಹ CAA NRCಯ ವಿರುದ್ಧ ಹಲವಾರು ಹೋರಾಟಗಳನ್ನು ಸಂಘಟಿಸಿದ್ದರು, ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನು ಮಾಡಿದರು. ಮಹಾತ್ಮ ಗಾಂಧಿಯವರ ಮೊಮ್ಮಗ ರಾಜ್ಮೋಹನ್ ಗಾಂಧಿ ಸೇರಿದಂತೆ ಲಕ್ಷಾಂತರ ಜನರು ಈ ಹೋರಾಟಗಳಲ್ಲಿ ಭಾಗಿಯಾಗಿದ್ದರು. ಅಲ್ಲದೆ ವಿಸ್ಡಮ್ ಇಂಡಿಯಾ ಸ್ಕೂಲ್ ಆಫ್ ಅಶ್ಮಿ ಎಂಬ ಶಾಲೆಯನ್ನು ಕೂಡ ತೆರೆದು ಶಿಕ್ಷಣ ಸಂಸ್ಥೆಯನ್ನು ಅವರು ನಡೆಸುತ್ತಿದ್ದಾರೆ. ವಿಜಯಪುರದಲ್ಲಿ ಯತ್ನಾಳ್ ಅವರ ಮುಸ್ಲಿಂ ವಿರೋಧಿ ಹೇಳಿಕೆಗಳನ್ನು ತನ್ವೀರ್ ಅವರು ಖಂಡಿಸಿದ್ದರು. ಕಳೆದ ಚುನಾವಣೆಯಲ್ಲಿ ಯತ್ನಾಳ್ ಅವರನ್ನು ಸೋಲಿಸಲು ತನ್ವೀರ್ ಅವರು ಪ್ರಯತ್ನಿಸಿದ್ದರು. ಈ ಎಲ್ಲ ಕಾರಣಗಳಿಂದಾಗಿ ತನ್ವೀರ್ ಅವರ ವಿರುದ್ಧ ಯತ್ನಾಳ್ ಅವರು ವೈಯಕ್ತಿಕ ದ್ವೇಷದ ಕಾರಣಕ್ಕಾಗಿ ಇಂತಹ ಆರೋಪಗಳನ್ನು ಮಾಡಿದ್ದಾರೆ. ಅಲ್ಲದೆ ಈಗ ಅದನ್ನು ಭಯೋತ್ಪಾದಕರು, ಮುಖ್ಯಮಂತ್ರಿ ಇತ್ಯಾದಿ ಅಂಶಗಳ ಜೊತೆಗೆ ತಳುಕು ಹಾಕುವುದು ಎದ್ದು ಕಾಣ್ತಾ ಇದೆ. ಇದಲ್ಲದೆ ತಾನು ಇನ್ನೊಂದು ವಾರದಲ್ಲಿ ಇನ್ನೂ ಕೆಲವು ಸಾಕ್ಷ್ಯಗಳನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ಇದುವರೆಗೂ ಅವರು ಹಾಕಿರುವ ಸಾಕ್ಷ್ಯಗಳೆಲ್ಲ ಸುಳ್ಳಾಗಿದೆ. ಉಳಿದ ಸಾಕ್ಷ್ಯಗಳು ಹೊರಬಂದರೆ ಅವುಗಳನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತದೆ. ಆದರೆ ಸರ್ಕಾರವು ಈಗ ಯತ್ನಾಳ್ ಹೇಳಿಕೆಯ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.